ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೌದು ಗೌಡ್ರೆ, ನನಗೆ ಎಲ್ಲ ಚೆನ್ನಾಗ್ ಗೊತ್ತು, ನಾನೇ ಚೆನ್ನಾಗ್ ಮಾತಾಡ್ತೀನಿ, ನಾನೇ ಬುದ್ಧಿವಂತೆ ಅಂತ ಅವ್ರ ತಲೆನೇ ನಿಲ್ತಾ ಇಲ್ಲ, ಅದಕ್ಕೆ ಹಿಂಗಾಗಿರೋದು. ಏನು ಎಲ್ಲ ಒಂದೇ ಕಡೆ ಸೇರ್ಕೊಂಡಿದ್ದೀರಾ? ಅನ್ನಪೂರ್ಣ ಅವ್ರು ಹೇಗಿದ್ದಾರೆ ಈಗ? ರಿಕವರಿ ಆದ್ರ? ಹಾ ಪರವಾಗಿಲ್ಲ, ಸದ್ಯಕ್ಕೆ ಉಸಿರಾಡ್ತಾ ಇದಾರೆ. ಪಾಪ, ವಾಸಿ ಆಗೋ ಕಾಯಿಲೆನಾ ಇದು ರಿಕವರಿ ಆಗಕ್ಕೆ? ಈಗ ತಾನೇ ಅರಿಶಿನ ಕುಂಟೆ ಅನ್ಸೂಯನ್ ಮನೆಗೆ ಹೋಗಿ ಬರ್ತಾ ಇದ್ದೀನಿ, ಅವರು ಹೀಗೆ ರೀ ಹುಚ್ಚುಚ್ಚಾಗಾಡ್ತಿದ್ದಾರೆ. ನೀವು ಅವ್ರ ಮನೆಗೆ ಯಾಕೆ ಹೋಗಿದ್ರಿ? ಅರಿಶಿನದ ಪ್ಯಾಕ್ ತರಕ್ಕೆ? ಬೇರೆಯವ್ರ ಮನೆಯಿಂದ ದಿನಸಿ ತರ್ತಿದ್ರೆ ನಿಮ್ ಮನೇಲಿ ಅಡಿಗೆನೆ ಆಗಲ್ವಲ್ಲ. ಬಿಡು, ನಮ್ ಮನೆಗೆ ಯಾಕೆ ಬಂದ್ರಿ? ರೇಖಾ ಅವ್ರೆ, ಇವತ್ತು ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಒಂದ್ ಭಾಷಣ ಇದೆ, ಬನ್ನಿ ಹೋಗೋಣ. ಅಯ್ಯೋ, ನನಗಿನ್ನ ಅನ್ನಪೂರ್ಣ ಅವರು ತುಂಬಾ ಚೆನ್ನಾಗಿ ಭಾಷಣ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಕಡಕ್ ಏನೇ ಇದ್ರು ಭಾಷಣದಲ್ಲಿ ತೋರಿಸ್ತಾರೆ, ಅವ್ರನ್ನೇ ಕರ್ಕೊಂಡೋಗಿ. ರೇಖಾ ಅವ್ರೆ, ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಭಾಷಣ ಮಾಡಿ ವಾಪಸ್ ಕರ್ಕೊಂಡ್ಬರಕಾಗತ್ತಾ? ನೀವ್ ಸುಮ್ನೆ ಬನ್ನಿ ರೇಖಾ ಅವ್ರೆ. ರೇಖಾ ಮೇಡಮ್ ಅವ್ರೆ, ಹೋಗಿ ಭಾಷಣ ಮಾಡಿ, ಭಾಷಣ ಮಾಡೋದ್ರಲ್ಲಿ ಅಂತ ಕೆಲಸ ಏನಿರಲ್ಲ, ಒಂದ್ ನಾಲ್ಕ್ ಮಾತಾಡೋದು, ಒಂದ್ ನಾಲ್ಕ್ ಮಾತಲ್ಲಿ ನಗ್ಸೋದು, ಅವಾಗ ಜನ ಫಿದಾ ಆಗಿ ಚಪ್ಪಳೆ ತರ್ತಾರಷ್ಟೇ. ಗೌಡ್ರೆ, ನನ್ಗ ಅನ್ನಪೂರ್ಣರಷ್ಟು ಚೆನ್ನಾಗ್ ಮಾತಾಡಕ್ ಬರಲ್ಲ. ಅಯ್ಯೋ ರೇಖಾ ಅವರೇ, ಸುಮ್ನೆ ರೀ, ಅವ್ರ ಭಾಷಣದಲ್ಲಿ ಏನಿರುತ್ತೆ ಹೇಳಿ? ಉಪ್ಪಿದ್ರೆ ಖಾರ ಇರಲ್ಲ, ಖಾರ ಇದ್ರೆ ಉಪ್ಪಿದ್ರೆ. ಅಂತ ಸಪ್ಪೆ ಭಾಷಣ ಕೇಳಕ್ ಯಾರ್ ಹೋಗ್ತಾರೆ? ನೀವ್ ಹೋಗ್ ಮಾಡಿ. ಹೌದು ರೇಖಾ ಅವ್ರೆ, ನೀವ್ ಇವತ್ ಭಾಷಣ ಮಾಡ್ಲೇಬೇಕು, ನೀವೇನಾದ್ರೂ ಬಂದಿಲ್ಲ ಅಂದ್ರೆ ನನ್ ಮರ್ಯಾದೆ ಹೋಗುತ್ತೆ. ನೋಡಿ ರೇಖಾ ಅವ್ರೆ, ನೀವ್ ಇವತ್ ಮಾಡೋ ಭಾಷಣಕ್ಕೆ ದುಡ್ಡು ಕೊಡಿಸ್ತೀನಿ. ದುಡ್ಡಿರುತ್ತಾ? ನನಗೇನ್ ಬೇಡ. ಈಗ ಹಂಗ ಹೇಳ್ತಾರೆ, ಭಾಷಣ ಮುಗಿದ ಮೇಲೆ ಅವ್ರ ಇಸ್ಕೊಂಡು ಓಡ್ ಬರ್ತಾರೆ. ಗೌಡ್ರೆ, ನೀವ್ ಸುಮ್ನೆ ಇರ್ತೀರಾ? ಈ ತರ ವಿಚಾರಗಳ ಬಗ್ಗೆ ಭಾಷಣ ಮಾಡೋದು ನಮ್ ಜವಾಬ್ದಾರಿ. ನೋಡಿ, ಹೆಣ್ಣು ಭ್ರೂಣದ ಹತ್ಯೆ ಮಹಾಪಾಪ, ಇದು ಸಮಾಜದ ದೊಡ್ಡ ಪಿಡುಗು. ಆ ಪಿಡುಗುನ ಅಡಗಿಸ್ಬೇಕು ಅಂದ್ರೆ ನಾವು ಗುಡುಗ್ಬೇಕು. ಗುಡುಗಿದ್ ಸಾಕು, ಮಿಕ್ಕಿದ್ದಲ್ಲಿ ಮಾಡುವಿರಂತೆ ಬನ್ನಿ. ಬೇಗ ಬಾಮಿ, ಬೇಗ ಬಾಮಿ. ರೇಖಾ ಮೇಡಮ್ ಅವರು ಭಾಷಣ ಮಾಡಕ್ ಹೋಗಿದ್ದಾರೆ, ನಾನು ಅದನ್ನ ಕೇಳಕ್ ಹೋಗ್ತಾ ಇದೀನಿ. ನಿನ್ ಮನೇಲಿ ಕೂತಿರೋ ಮಾತ್ರೆ ತಗೊಂಡಮ್ಮಿ, ತಗೊಳದ್ ಮರಿಬೇಡ. ರೇಖಾ ಮೇಡಮ್ ಅವ್ರಿಗೆ ರೇಖಾ ಮೇಡಮ್ ಗೆ, ರೇಖಾ ಮೇಡಮ್ ಗೆ, ರೇಖಾ ಮೇಡಮ್ ಗೆ. ಸಾಕು 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 ಸಾಕು, ನಿಮ್ಮ ಈ ಅಭಿಮಾನ, ನಿಮ್ಮ ಈ ಪ್ರೀತಿ, ನಿಮ್ಗೆ ಯಾವಾಗ್ಲೂ ನಾನು ನಾನು ಚಿರಋಣಿ ಆಗಿರ್ತೀನಿ. ಈ ಮಣ್ಣಿಗೆ ನಾ ಚಿರಋಣಿ, ನಾ ಚಿರಋಣಿ, ನಾ ಚಿರಋಣಿ. ಈ ಮಣ್ಣಿಗೆ ನಾ ಚಿರಋಣಿ, ನಾ ಚಿರಋಣಿ, ನಾ ಚಿರಋಣಿ. ಈ ಮಾತೃಭೂಮಿಗೆ, ಈ ಸ್ವರ್ಗ ಲೋಕಕ್ಕೆ ನಾ ಚಿರಋಣಿ. ನಮಸ್ತೆ 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 ಅಭಿಮಾನ. ದಯವಿಟ್ಟು ದಯವಿಟ್ಟು ನಿಲ್ಸಿ. ರೇಖಾ ಮೇಡಮ್ ಅವ್ರಿಗೆ, ರೇಖಾ ಮೇಡಮ್ ಅವ್ರಿಗೆ, ರೇಖಾ ಮೇಡಮ್ ಅವ್ರಿಗೆ. ಸಾಕು ಸಾಕು, ದಯವಿಟ್ಟು ನಿಲ್ಸಿ. ಹೇಗ್ ನಿಲ್ಸಕ್ಕಾಗತ್ತೆ ಮೇಡಮ್? ಇವತ್ ನೀವು ಮಾಡಿರೋ ಭಾಷಣ ಅಂತೂ ಫುಲ್ ವೈರಲ್ ಆಗ್ಬಿಟ್ಟಿದೆ. ಹೇಗ್ ಮಾತಾಡಿದ್ರಿ ಅಂದ್ರೆ ಮಾಲಶ್ರೀ ಮಾಲಶ್ರೀ ತರ ಮಾತಾಡಿದ್ರಿ. ಹೌದು ಮೇಡಮ್, ಹೀಗೆ ಭಾಷಣ ಮಾಡ್ತಿದ್ರೆ ಎಲೆಕ್ಷನ್ ನಿಂತ್ಕೊಂಡ್ರೆ ಗೆದ್ದೇ ಗೆಲ್ತೀರಾ, ನಾವು ಗೆಲ್ಲಿಸ್ತೀವಿ. ದಯವಿಟ್ಟು ಇಷ್ಟೊಂದು ಹೊಗಳು ಬೇಡಿ, ನನಗೆ ತುಂಬಾ ನಾಚಿಕೆ ಆಗ್ತದೆ, ಅದನ್ನ ಎಲ್ಲಿಟ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತಿ ಜೋಬಲ್ಲಿ ಇಟ್ಟಿರಿ, ಆಮೇಲೆ ಎತ್ ಕೊಡ್ತೀನಿ. ರೇಖಾ ಅವ್ರೆ, ಹೊಗಳಿ ಬಿಡಿ ರೇಖಾ ಅವ್ರೆ, ಅವ್ರು ನಿಮ್ಮನ್ನ ಇಷ್ಟೊಂದು ಹೊಗಳ್ತಿದ್ದಾರೆ ಅಂದ್ರೆ ಅವ್ರಿಗೆ ನಿಮ್ ಭಾಷಣ ಇಷ್ಟೊಂದು ಇಷ್ಟ ಆಗಿದೆ ಅಂತ ತಾನೆ? ಹೌದೌದೌದು.
ನೋಡಿ, ನಾನು ಅದಕ್ಕೆ ಹೇಳಿದ್ದೀನಿ, ಅನ್ನಪೂರ್ಣ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರು ಜೋರಾಗಿ ಮಾತಾಡಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಂದ್ ತೀರ್ಮಾನಕ್ಕೆ ಬಂದು ಅವ್ರು ರೆಸ್ಟ್ ಮಾಡ್ಲಿ, ಅವ್ರ ಭಾಷಣ ಮಾಡೋದ್ ಬೇಡ ಅಂತ ರೇಖಾ ಅವ್ರನ್ನೇ ಮುಂದಿನ ಅಧ್ಯಕ್ಷರು ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಇದಕ್ ನಿಮ್ ಯಾರ ಅಭ್ಯಂತರನೂ ಇಲ್ಲ ತಾನೆ? ಇಲ್ಲ ಇಲ್ಲ, ನನ್ನ ಅಭ್ಯಂತರ ಅಂತೂ ಖಂಡಿತ ಇಲ್ಲ. ನನ್ನ ಪ್ರೀತಿಯ ಗೆಳತಿ ರೇಖಾ ಅವರು ಅಧ್ಯಕ್ಷಿಣಿ ಆಗ್ತಾ ಇದ್ದಾರೆ ಅಂದ್ರೆ ಮೊದ್ಲು ಖುಷಿ ಪಡೋದು ನಾನೇ. ಇಲ್ಲ ಮೇಡಮ್ ಅವ್ರೆ, ನಮಗೂ ಇಷ್ಟ ಇದೆ. ಯಾಕಂದ್ರೆ ನಮ್ ರೇಖಾ ಮೇಡಮ್ ಅವ್ರ ಅಧ್ಯಕ್ಷಿಣಿ ಆದ್ರೆ ಒಳ್ಳೇದಾಗತ್ತೆ. ಅವರೇ ಅಧ್ಯಕ್ಷಿಣಿ ಆಗ್ಲಿ ರೇಖಾ ಮೇಡಮ್ ಅವ್ರಿಗೆ. ರೇಖಾ ಮೇಡಮ್ ಅವ್ರಿಗೆ ಅನ್ಸನ್ಕೊಂಡ್ಬಿಟ್ಟೆ. ಯಾವುದೇ ಕಾರಣಕ್ಕೂ ನನ್ನ ಅಧ್ಯಕ್ಷಿಣಿ ಪಟ್ಟಣ ಯಾರಿಗೂ ಬಿಟ್ಕೊಡ್ಬಾರ್ದು. ನಾನು ಹೀಗೆ ಇದ್ರೆ ನಾನು ಹುಷಾರಾಗಲ್ಲ ಅನ್ಕೊಂಡು ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ಬಿಡ್ತಾರೆ. ನಾನು ಮೌನ ವ್ರತದಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತೀನಿ. ಇಲ್ಲಾಂದ್ರೆ ಎಲ್ಲರೂ ಸೇರ್ಕೊಂಡು ರೇಖನ್ನ ಅಧ್ಯಕ್ಷಿಣಿ ಮಾಡ್ಬಿಡ್ತಾರೆ. ಹುಳಿ ಹೆಂಡವರು ತುಂಬಾ ಚೆನ್ನಾಗಿದ್ದಾರೆ, ಅವ್ರಿಗೆ ಇದೇ ತರ ಹುಳಿ ಪೆಟ್ಟು ಕೊಡ್ಬೇಕು. ರೇಖಾ ಮೇಡಮ್ ಅವ್ರೆ, ಇವತ್ತು ನೀವು ಭಾಷಣ ಎಷ್ಟು ಚೆನ್ನಾಗಿ ಮಾಡಿದ್ರಿ ಗೊತ್ತಾ, ಅದ್ಭುತವಾಗಿತ್ತು. ನೀವು ಹೀಗೆ ಭಾಷಣ ಮಾಡ್ತಾ ಮಾಡ್ತಾ ಇದ್ರೆ ನೀವು ಭುವನೇಶ್ವರ ನಗರದ ಮಹಿಳಾ ಸಂಘದ ಅಧ್ಯಕ್ಷ ಆಗಲ್ಲ, ಯಾವುದಾದ್ರೂ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಆಗ್ಬಿಡ್ತೀರಾ. ನನಗ್ ತುಂಬಾ ನಾಚಿಕೆ ಆಗ್ತಿದೆ. ನಿಮ್ಮ ನಾಚಿಕೆ ನೋಡಿ ನನಗೂ ತುಂಬಾ ನಾಚಿಕೆ ಆಗ್ತಿದೆ. ಮೇಡಮ್ ಅವ್ರೆ, ನಾವ್ ಇಷ್ಟೆಲ್ಲ ನಗ್ತಾ ಇದ್ರೆ ನನ್ನ ಹೆಂಡತಿ ಪುಲ್ರೇಶ್ ಏನು ಹಿಂಗೆ ಮಲ್ಕೊಂಡ್ಬಿಟ್ಟವಳೆ? ಹಾ, ಇದಕ್ಕೆ ಹೇಳೋದು, ಚಿಂತೆ ಇಲ್ಲದೆ ಅವಳಿಗೆ ಸಂತೆಲು ನಿದ್ದೆ ಅಂತಾರಲ್ಲ, ಹಾಗೆ ಮಾತಾಡ ಕೇಳಿ ಅವಳಿಗೆ. ಅವ್ರ ಬಾಯಿ ಬಿಡದೆ ಇದ್ರೇನೆ ಚಂದ, ಹಿಂಗೆ ಇರ್ಲಿ ಸುಮ್ನೆ ಇರಿ. ಅಯ್ಯೋ, ಹಾಗೆಲ್ಲ ಆಗಲ್ಲ ಮೇಡಮ್ ಅವ್ರೆ, ನನಗೆ ನನ್ನ ಹೆಂಡತಿ ಮಾತು ಕೇಳದೆ ಇದ್ರೆ ಕಿವಿ ಹೀಗಿದ್ದು ಹೀಗಾಗೋಗ್ಬಿಡುತ್ತೆ. ಮಾತಾಡಕ್ ಹೇಳಿ. ಹೌದಾ? ಅನ್ನಪೂರ್ಣ ಅವರೇ, ಗೌಡ್ರು ನಿಮ್ ಮಾತ್ ನಾ ಕೇಳ್ಬೇಕಂತೆ, ಒಂದೇ ಒಂದ್ಸಲ ರೀ ಅಂತ ಕರೀರಿ. ಅಮೆ ಪುಲ್ರೇಸೋ, ಅಮೆ ಪುಲ್ರೇಸೋ, ಅಮೆ ಅಮೆ, ಏನಾಯ್ತಮ್ಮೆ? ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ, ನನ್ ಹೆಂಡ್ರು ಮೈಸೂರು ಮಲ್ಲಿಗೆ, ಅವ್ರು ಬಾಯಿಗೆ ಹಾಕೊಂಡಿದ್ದಾರೆ ಒಲಿಗೆ, ಇನ್ನು ನನ್ನ ಪಯಣ ಎಲ್ಲಿಗೆ, ಸೆಂಟ್ರಲ್ ಜೈಲು ಗಲ್ಲಿಗೆ.